रहो सदा सबसे हिल मिलकर, कष्ट सहो जीवन से हंसकर। देखिए, रहो सदा सबसे हिल मिलकर, ಎಲ್ಲರ ಜೊತೆಗೂ ಸಹ ಏನಾಗಿರಬೇಕು, ಕೂಡಿ ಬಾಳಬೇಕು. ಹಿಲ್ ಮಿಲ್ಕರ್ ಅಂದರೆ ಜೊತೆ ಜೊತೆಯಾಗಿರಬೇಕು. ಯಾರ ಜೊತೆಗೆ? ಸಬ್ಸೆ, ಎಲ್ಲರ ಜೊತೆಗೂ ಸಹ ನಾವು ಜೊತೆ ಜೊತೆಯಾಗಿರಬೇಕು. ಕಷ್ಟ ಸಹೋ ಜೀವನ್ ಸೆ ಹಸ್ಕರ್, ಏನೇ ಕಷ್ಟಗಳು ಬರಲಿ ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು? ಹಸ್ಕರ್, ನಗ್ನಗ್ತಾ ಫೇಸ್ ಮಾಡಬೇಕು. ಜಿಯೋ ಸದಾ ಸಬ್ಕೋ ಸುಖ ದೇಕರ್, ಪ್ರಾಬ್ಲಮ್ಸ್ ಇದ್ದಾವೆ ಅಂದಿದ ತಕ್ಷಣ ನಾವು ನಮಗೆ ಪ್ರಾಬ್ಲಮ್ ಇದೆ ಅಂತಂದರೆ ನಮ್ಮಿಂದ ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು. ನಾವು ಆಲ್ರೆಡಿ ಪ್ರಾಬ್ಲಮ್ಸಲ್ಲಿರ್ತೀವಿ, ನಾವೇ ಇನ್ನೊಬ್ರಿಗೆ ತೊಂದರೆ ಕೊಟ್ಟರೆ ಹೇಗೆ? ಸೊ ಆ ರೀತಿ ಮಾಡಬಾರ್ದು. ನಮಗೆಷ್ಟೇ ಪ್ರಾಬ್ಲಮ್ ಇದ್ದರೂ ಸಹ ನಾವು ಬೇರೆಯವರಿಗೆ ಸುಖವನ್ನು ಕೊಡಬೇಕು, ನಮ್ಮಿಂದ ತೊಂದರೆಯನ್ನು ಮಾಡಬಾರ್ದು. ಜಿಯೋ ಸದಾ ಸಬ್ಕೋ ಸುಖ ದೇಕರ್ ಅಂತಂದರೆ ಯಾರಿಗೂ ತೊಂದರೆ ಕೊಡದಿರ ಬದುಕು ಅಂಥದ್ದು. ನಮ್ಮ ಸಮಸ್ಯೆಗಳನ್ನು ನಾವೇ ಫೇಸ್ ಮಾಡ್ಕೋಬೇಕು, ಒಬ್ಬರಿಗೆ ತೊಂದರೆ ಕೊಡಬಾರ್ದು. ಅವ್ರಿಗೆಲ್ಲನೂ ಏನು ಕೊಡಬೇಕು? ನಾವು ಹ್ಯಾಪಿಯನ್ನು ಕೊಡಬೇಕು, ಸುಖವನ್ನು ಕೊಡಬೇಕು. ಪೂಲ್ ಯಹಿ ಹಮ್ಮೆ ಹಂಸೆ ಕಹತೆ ಹೇ, ಪೂಲ್ ಸದಾ ಅಸ್ತೇ ರೈತೆ ಹೇ. ನೋಡಿ, ಹೂವು ಅದನ್ನೇ ನಮ್ಗೆ ಹೇಳ್ತಾ ಇರೋದು, ಏನನ್ನು ನಗ್ನಗ್ತಾ ಪ್ರಾಬ್ಲಮ್ಮನ್ನು ಫೇಸ್ ಮಾಡೋದನ್ನು ಮತ್ತು ಇನ್ನೊಬ್ಬರಿಗೆ ಸುಖ ಕೊಡೋದನ್ನೇ ನಮಗೆ ಹೇಳ್ಕೊಡ್ತಾ ಇದೆ. ಫೂಲ್ ಸದಾ ಅಸ್ತೇ ರಹತೆ ಹೇ, ಹೂವು ಹೇಗಿರುತ್ತೆ? ಸದಾ ನಗ್ನಗ್ತಾ ಇರುತ್ತೆ ಅಲ್ವಾ? ಇಸಿ ಥರ ಕವಿಜಿನೇ ಕಷ್ಟೊಂಕೋ ಸಹಕರ್, ಹಮ್ಮೆ ಹಸ್ಕರ್ ಕಷ್ಟೊಂಕೋ ಸಾಮ್ನಾ ಕರ್ನ ಸೀಕ್ನೆ ಕೇಳಿಯೇ ಬೋಲ್ ರಹಾ ಹೇ ಯಹಾಂ ಪರ್. ನೋಡಿ, ಈಗ ಒಂದು ಹೂವು ಅದರಲ್ಲಿ ಮುಳ್ಳಿರುತ್ತೆ, ಅದು ಹೂವಿನ ಆಯಸ್ಸೆಷ್ಟು? ಒಂದು ದಿನ ಅಷ್ಟೇ ಅಲ್ವಾ? ಬೆಳಗ್ಗೆ ಹರಳಿರುತ್ತೆ, ಆದರೆ ಸಂಜೆ ಆಗ್ತಾ 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 ಏನಾಗುತ್ತೆ? ಬಾಡೋಗ್ಬಿಡುತ್ತೆ. ಸೊ ಆದರೂ ಸಹ ನೋಡಿ, ಅದು ಅದರಿಂದ ಎಷ್ಟು ಜನಕ್ಕೆ ಸಂತೋಷ ಸಿಗುತ್ತೆ, ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ? ನೆಮ್ಮದಿ ಸಿಗುತ್ತೆ ಹೂವನ್ನು ನೋಡಿದ್ರೆ. ಈ ಥರವಾಗಿ ಕಷ್ಟಗಳು ಏನೇ ಬರಲಿ ಅದನ್ನು ನಾವು ನಗ್ನಗ್ತಾ ಫೇಸ್ ಮಾಡಬೇಕು. ಯಾವಾಗಲೂ ಕಷ್ಟ ಇರೋದಿಲ್ಲ, ಇವತ್ತಿದ್ದರೆ ನಾಳೆ ಹೊರಟೋಗುತ್ತೆ. ಸೊ ಹಾಗಾಗಿ ಒಂದು ಹೂವಿನಿಂದ ನಾವು ಅದನ್ನು ಕಲಿಬೇಕು ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ವ ಮಕ್ಕಳೇ? ಏನೇ ಆಗಲಿ, ಪ್ರಾಬ್ಲಮ್ಸ್ ಬಂದಾಗ ನಗ್ನಗ್ತಾ ಫೇಸ್ ಮಾಡಬೇಕು, ಅಷ್ಟೇ ಈ ಪಾಠದ ಉದ್ದೇಶ. ಗೊತ್ತಾಯ್ತಲ್ವ? ನಮಸ್ಕಾರ.